ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್, ಭದ್ರಾವತಿ ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಹಾಗೂ ಲಲಿತಾ ಜ್ಯುವೆಲರಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ, ಟೂ ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತುರ್ದ, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿಸು, ಸತ್ಯನಾಸ್ತೋಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರಾಯಣ್ಸ್ ಅವರ್ ಡೈಲ್ ಬ್ರೆಡ್ ಅವರ್ ಡೈಲ್ ಫ್ರೂಟ್, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ. ಎಸ್, ನಮ್ಮ ಸವರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀನಿ. ಹಾಗೆಯೇ ಇವತ್ತು ನಮ್ಮ ಜೊತೆ ಸುರೇಖ ಅವರು ಇದ್ದಾರೆ. ಅವರು ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ, ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಫೈನ್. ಫೈನ್ ಆಗಿದ್ದೀರಾ? ಈ ಏನು ಮಾಡ್ತಿದ್ರಿ ಇವಾಗನ ಸೆಕೆ ಕಾಲದಲ್ಲಿ, ಈ ಟೈಮಿಗೆಲ್ಲ ಏನೇನು ಅಡುಗೆಗೆಲ್ಲ ಏನು ಮಾಡುವಾಗ ಏನು ನೀವು ಅದಕ್ಕೆ ಐಡಿಯಾ ಸುಲ್ಕೊಳ್ತೀರಿ ಈ ಸೆಕೆಗೆ? ಇವತ್ತು ಸೆಕೆಗೆ ತಂಪು ಮಾಡುವ ಹಾಗೆ ಪುನರ್ಪುಳಿಯಲ್ಲಿ ಒಂದು ಸಾರು ಮಾಡ್ತಾ ಇದ್ದೇನೆ. ಇವತ್ತಿನ ವೆದರಿಗೆ ಸೂಟ್ ಆಗುವ ಹಾಗೆ ಪುನರ್ಪುಳಿಯ ಸಾರಲ್ಲ. ಓಕೆ, ಪುನರ್ಪುಳಿ ಪಿತ್ತಕ್ಕೆಲ್ಲ ಒಳ್ಳೇದಲ್ಲ. ಒಳ್ಳೇದು. ಓಕೆ, ಪುನರ್ಪುಳಿಯ ಸಾರು, ಪುನರ್ಪುಳಿಯ ಜ್ಯೂಸ್ ಎಲ್ಲ ಕೇಳಿದ್ದಾನೆ. ಇದು ಸಾರು ಮಾಡೋದು ಫಸ್ಟ್ ಟೈಮ್ ಕೇಳಿದ್ದು. ಪುನರ್ಪುಳಿಗೆ ಸಹ ಕೊಡ್ಬೋದು, ಕುಡಿಲಿಕ್ಕೆ ಸಹ ಬರ್ತದೆ. ಓಕೆ ಓಕೆ, ಅದನ್ನ ಸಾರಿಗೆ ಮಾಡೋದಲ್ಲ. ಓಕೆ, ನೆಕ್ಸ್ಟ್? ನೆಕ್ಸ್ಟ್ ಒಂದು ಜೋಳದಲ್ಲಿ ತಾಲಿಪಿಟ್ಟು ಮಾಡ್ತಾ ಇದ್ದಾರೆ. ತಾಲಿಪಿಟ್ಟು. ಓಕೆ, ಇದು ಯಾವ ಡಿಶ್ ಆಗಿದೆ ಅಂದ್ರೆ? ಬೆಳಗಿನ ತಿಂಡಿಗೆ ಇಲ್ಲ, ಈ ಕಡೆ ನಮ್ಮ ಮಾಡ್ತಾ ಇದ್ರು, ಅಮ್ಮನ ಹತ್ರ ಕಲ್ತಿದ್ದು. ನಾನು ಸ್ವಲ್ಪ ಬೇರೆ ಅಂದ್ರೆ ಜೋಳದ ಹಿಟ್ಟು ಹಾಕ್ತಾ ಇದ್ದೇನೆ, ಅಮ್ಮ ಬೇರೆ ತರ ಮಾಡ್ತಾ ಇದ್ರು. ಅಮ್ಮನಿಂದಾನೆ ಕಲ್ತಿದ್ದು. ಓಕೆ, ತಾಲಿ ಏನ್ ಹೇಳಿದ್ರು? ತಾಲಿಪಿಟ್ಟು. ತಾಲಿಪಿಟ್ಟು. ಓಕೆ, ತಾಲಿಪಿಟ್ಟು ಮತ್ತು ಪುನರ್ಪುಳಿಯ ಸಾರು. ಓಕೆ, ಎರಡನ್ನು ಮಾಡ್ಲಿಕ್ಕೆ ಅಡಿಗೆ ರೂಮ್ ಹೋಗಲ್ಲ. ಓಕೆ ಬನ್ನಿ. ಎಸ್ ಮ್ಯಾಮ್, ಅಡಿಗೆ ರೂಮ್ಗೆ ಬಂದಾಯ್ತು. ಇವಾಗ ಏನ್ ಮಾಡ್ಬೇಕು? ಅಡಿಗೆ ಮಾಡ್ಬೇಕಲ್ಲ. ಈಗ ಫಸ್ಟಿಗೆ ಎಂತ ಪುನರ್ಪುಳಿ ಸಾರು ಮಾಡುದಾ? ಫಸ್ಟ್ ಪುನರ್ಪುಳಿ ಸಾರು. ಓಕೆ, ಇದು ಒಣಗಿಸಿದ್ದು ಪುನರ್ಪುಳಿ ಸಿಪ್ಪೆ. ಓಕೆ, ಇದನ್ನ ಒಂದು ಎರಡೂವರೆ ಮೂರು ತಾಸು ಬಿಸಿ ನೀರಲ್ಲಿ ನೆನೆಸಿಟ್ರೆ ಈ ತರ ನೆನೆದು ಬಣ್ಣ ಬಿಟ್ಕೊಂಡಿರ್ತದೆ. ಬಣ್ಣ ಈಗ ಒಣಗಿಸಿದನ್ನ ನೆನೆಸಿಡ್ಬೇಕಲ್ಲ? ನೆನೆಸಿಡ್ಬೇಕು. ಓಕೆ, ಬಿಸಿ ನೀರಿನಲ್ಲಿ. ಓಕೆ, ಹಾಗಾದ್ರೆ ನೀವು ಒಣಗಿಸಿ ಇಲ್ಲಿ ಅರ್ಜೆಂಟಿಗೆ ನೀವೇ ನೆನೆಸಿಟ್ಟು ತಂದಿದ್ರಿ? ಈಗ ತಂದಿದ್ದು. ಓಕೆ, ನಾವೀಗ ಫಸ್ಟ್ ತೆಂಗಿನಕಾಯನ್ನ ಹಾಲು ತೆಗೆದುಕೊಳ್ವ. ಓಕೆ, ಮಿಕ್ಸ್ ಬೇಕಲ್ಲ ಹಾಗಾದ್ರೆ. ಓಕೆ, ಪುನರ್ಪುಳಿ ಜ್ಯೂಸಿಗೆ ಫಸ್ಟ್ ತೆಂಗಿನಕಾಯಿಯ ಹಾಲು ಬೇಕಲ್ಲ. ಅಲ್ಲ, ಪುನರ್ಪುಳಿಯ ಸಾರಲ್ಲ, ನಾನು ಪುನರ್ಪುಳಿ ಜ್ಯೂಸ್ ಅಂತ ಹೇಳಿದೆ ನೋಡಿ. ನಾರ್ಮಲ್ ಆಗಿ ಪುನರ್ಪುಳಿಯ ಜ್ಯೂಸೇ ಮಾಡೋದಲ್ಲ, ಹಾಗೆ ಜ್ಯೂಸೇ ನೆನಪು ಅಂತ. ಇದು ಆಚೆ ನಮ್ಮಾಚೆ ತುಂಬಾ ಫೇಮಸ್ ಸಾರು, ಮದುವೆಯಲ್ಲೆಲ್ಲ ಮಾಡ್ತೇವೆ ನಾವು. ಹೌದು, ಕುಡಿಲಿಕ್ಕೆಲ್ಲ ಕೊಡ್ತೇವೆ. ಇದು ಪೆಪ್ಪರ್. ಪೆಪ್ಪರ್ ಹಾಕ್ತೇವೆ. ಓಕೆ, ಮತ್ತೆ ಇದು ಜೀರಿಗೆ. ಓಕೆ, ಜೀರಿಗೆ ಜಾಸ್ತಿ ಬೇಡ, ಒಗ್ಗರಣೆಗೆ ಮತ್ತೆ ಹಾಕ್ಲಿಕ್ಕೆ ಉಂಟು. ಈಗ ಒಂದು ಕಡಿಮೆ ಆಗ ಸ್ವಲ್ಪ ಕಾಲ್ ಸ್ಪೂನ್ ಅಷ್ಟೇ. ಓಕೆ, ಎಷ್ಟನ್ನ ಮಿಕ್ಸ್ ಮಾಡ್ಕೊಂಡು ನೀರು ಹಾಕ್ಬೇಕು? ನೀರು ಹಾಕ್ಬೇಕು. ಒಂದು ಲೋಟ ನೀರು ಹಾಕಿ. ಒಂದು ಲೋಟ ಹಾಕ ಸಾಕ? ಸಾಕು. ಇಷ್ಟನ್ನ ಈಗ ಮಿಕ್ಸ್ ಮಾಡ್ಕೊಳ್ಬೇಕಲ್ಲ. ಇದು ಜಾಸ್ತಿ ಮಿಕ್ಸ್ ಆಗಬೇಕು ಅಂತಿಲ್ವ? ಹಾಗಾದ್ರೆ ನೈಸ್ ಪೇಸ್ಟ್ ಆದರೆ ಆಯಿತು. ಅದರಿಂದ ನಾವು ಜ್ಯೂಸ್ ತೆಗಿಲಿಕ್ಕೆ, ಹಾಲು ಹಾಲು ಕಾಯಿ ತೆಂಗಿನ ಹಾಲು ತೆಂಗಿನಕಾಯಿ ಹಾಲು ತೆಗಿಲಿಕ್ಕೆ ಅಷ್ಟೇ. ಓಕೆ, ಇದನ್ನು ಈಗ ಸ್ಟ್ರೇನ್ ಮಾಡಿಕೊಳ್ಳುವ ನಾವು. ನಮಗೆ ಬೇಕಾಗಿರೋದು ಜ್ಯೂಸ್ ಮಾತ್ರ. ಹೌದು, ತೆಂಗಿನ ಹಿಂಪೆ ಬೇಕು ಅಂತಿಲ್ಲ. ನಾರ್ಮಲ್ ಆಗಿ ನಾವು ಸಾರಿಗೆಲ್ಲ ಹೀಗೆ ಹಾಕ್ತೀವಲ್ಲ, ಅದನ್ನು ಹಿಂಪೆ ಕೂಡ. ಅದು ಇದರದ್ದು
ಕಸ ಸಿಕ್ಕಿದ್ರೆ ಬಾಯಿಗೆ ಒಳ್ಳೇದಾಗ್ಲಿಕ್ಕಿಲ್ಲ, ಕುಡಿಲಿಕ್ಕೆ ಹೀಗೆ ಒಳ್ಳೇದಾಗ್ತದೆ. ಇದು ಊಟಕ್ಕೆಲ್ಲ ಯೂಸ್ ಮಾಡಬಹುದಲ್ಲ, ಊಟಕ್ಕೆಲ್ಲ ಅನ್ನಕ್ಕೆ ಸಹ ಬಳಸಬಹುದು. ಹೀಗೆ ಕುಡಿಲಿಕ್ಕೆ ಒಳ್ಳೇದಾಗ್ತದ? ಕುಡಿಲಿಕ್ಕೆ ಒಳ್ಳೇದು, ಕುಡಿಲಿಕ್ಕಂತಲೇ ಮಾಡುದು. ಕೋಕಂ ಸಿಪ್ಪೆಯಲ್ಲಿ ತುಂಬಾ ವಿಟಮಿನ್ ಸಿ ಎಲ್ಲ ಇದೆ, ರಿಚ್, ಹಾಗೆ ಒಳ್ಳೇದಾಗ್ತದೆ ಅದು. ನಾನೇನು ನೀವು ಈಗ ಸಾಂಬಾರಿಗೆ ಈಗ ನಾರ್ಮಲ್ ಸಾಂಬಾರ್ ಮಾಡ್ತಾರಲ್ಲ ಆ ಥರ ಅಂತ ಅಂದ್ಕೊಂಡೆ. ಇಲ್ಲ, ನಾರ್ಮಲ್ ಸಾಂಬಾರ್ ಅಲ್ಲ ಇದು, ಸಾರ್ ಅಷ್ಟೇ. ಸಾರ್ ಈಗ ತಿಳು ಆಗಿರ್ತದೆ, ಸೂಪ್ ತರ ಸಾಂಬಾರ್ ಆಗಿ. ಹಾ, ಸೂಪು ಸ್ವಲ್ಪ ದಪ್ಪ ಇರ್ತದೆ, ಇದು ತಿಳು. ಓಕೆ ಓಕೆ. ತೆಂಗಿನ ಹಾಲು ರೆಡಿ ಆಯ್ತಲ್ಲ? ತೆಂಗಿನ ಹಾಲು ರೆಡಿ ಉಂಟು. ಓಕೆ, ನೆಕ್ಸ್ಟ್ ಎಂತ ಬೇಕು ಈಗ? ನೆಕ್ಸ್ಟ್ ಗ್ಯಾಸ್ ಮೇಲೆ ಪಾತ್ರೆ ಇಡ್ಬೇಕು, ಗ್ಯಾಸ್ ಆನ್ ಮಾಡಿ. ಓಕೆ, ಹಾಗಾದ್ರೆ ಒಲೆ ಉರಿಸ್ಬೇಕಲ್ಲ. ಫಸ್ಟ್ ನಾವು ಕೋಕಂ ನೀರನ್ನು ಹಾಕಿಕೊಳ್ಳುವ. ಓಕೆ, ಬರೇ ನೀರು ಮಾತ್ರ, ಸಿಪ್ಪೆ ಹಾಕ್ಲಿಕ್ಕೆ ಇಲ್ಲ, ಸಿಪ್ಪೆಯಿಂದ ಬಿಟ್ಟ ನೀರನ್ನ ಬಿಟ್ಟ ನೀರನ್ನ ಹಾಕ್ಲಿಕ್ಕೆ. ಇದೀಗ ಒಳ್ಳೆ ಕಲರ್ ಎಲ್ಲ ಹುಳಿ ಎಲ್ಲ ಬಿಟ್ಕೊಂಡಿದೆ. ನಾರ್ಮಲ್ ಆಗಿ ಒಂದು ಎಷ್ಟು ಗಂಟೆ ಅದು ಸಿಪ್ಪೆ ಈ ತರ? ಒಂದು ಎರಡೂವರೆ ಗಂಟೆ ಆಗ್ಬೇಕು. ಈಗ ಇದಕ್ಕೆ ನಾವು ತೆಂಗಿನಕಾಯಿ ಹಾಲು ಸಹ ಹಾಕಿದ್ರೆ ಆಯ್ತು. ಎರಡೂವರೆ ಗಂಟೆ ಇಟ್ಟರೆ ಅಷ್ಟು ಪುನಃ ನೀರು ಬಿಡುತ್ತೆ. ಬಿಸಿ ನೀರಿಗೆ ಹಾಕಿಡ್ಬೇಕು ನಾವು. ಓಕೆ ಓಕೆ. ಮತ್ತೆ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು. ಓಕೆ, ಕಲ್ಲುಪ್ಪು ಹಾಕ್ತಿದ್ರಲ್ಲ? ಕಲ್ಲುಪ್ಪು ಹಾಕ್ತಾ ಇದ್ದಾರೆ. ಸ್ವಲ್ಪ ಸಾಂಬಾರ್ ಪೌಡರ್. ಸಾಂಬಾರ್ ಪೌಡರ್ ಎಲ್ಲ ಓಕೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮತ್ತೆ ನೀರು ಬೆಲ್ಲ ಹಾಕ್ತಾ ಇದ್ದಾರೆ. ಸ್ವಲ್ಪ ಸ್ವೀಟ್ ಆಗಿರುತ್ತಲ್ಲ, ಇಲ್ಲ ಹುಳಿ ಇರ್ತದಲ್ಲ, ಹಾಗೆ ಅದಕ್ಕೆ ಬೆಲ್ಲ ಸಹ ಹಾಕಿದ್ರೆ ಆ ಟೇಸ್ಟ್ ಬರ್ತದೆ. ಇಲ್ಲಾದ್ರೆ ಹುಳಿಗೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಬೆಲ್ಲ ಉಪ್ಪು ಬೆಲ್ಲ ಬರುವಾಗ ರುಚಿ ಜಾಸ್ತಿ ಬರ್ತದೆ. ಈಗ ಇದು ಕುದಿತಾ ಇರಲಿ, ಸಣ್ಣ ಮಡಿಗೆ ಅದು ಸ್ವಲ್ಪ ಕುದಿಲಿ. ಅಷ್ಟರಲ್ಲಿ ನಾವು ಒಗ್ಗರಣೆ ರೆಡಿ ಮಾಡುವ. ಒಗ್ಗರಣೆಗೆ ನಮಗೆ ಕರಿಬೇವು, ಇಂಗು, ತುಪ್ಪ, ಮೆಣಸು ಮತ್ತು ಜೀರಿಗೆ ಬೇಕು. ಓಕೆ, ಫಸ್ಟ್ ತುಪ್ಪ ಹಾಕೊಳ್ಳಿಕ್ಕೆ. ಓಕೆ, ಆಯಿಲ್ ಬೇಕಂತಿಲ್ಲ, ತುಪ್ಪ ಸಾಕ? ಇದು ಅಂದರೆ ಜಾಸ್ತಿ ಆಯಿಲ್ ಬಳಸಲಿಕ್ಕಿಲ್ಲ, ಹಾಗೆ ತುಪ್ಪದಲ್ಲಿ ಮಾಡಿದರೆ ರುಚಿ ಜಾಸ್ತಿ. ಓಕೆ, ಹಾಗೆ ನೀವು ಟೇಸ್ಟಿಗೆ ಹಾಕ್ತೀರ ತುಪ್ಪ ಹಾಕಿದ್ರಲ್ಲ. ಕಟ್ ಮಾಡಿ ತಂದಿರುವ ಮೆಣಸು. ಓಕೆ, ಸ್ವಲ್ಪ ಇಂಗು. ಈಗ ಒಂದು ಕಾಲು ಚಮಚ ಜೀರಿಗೆ. ಜೀರಿಗೆ ಅಲ್ಲ. ಓಕೆ, ಮತ್ತೆ ಕರಿಬೇವು. ಕರಿಬೇವು. ಓಕೆ, ಒಗ್ಗರಣೆಗೆ ಅಂತ ಕರಿಬೇವು ಬೇಕಿರುತ್ತಲ್ಲ. ಸ್ವಲ್ಪ ಮಿಕ್ಸ್ ಮಾಡುವ. ನಿಮ್ಮ ಚಂದ ಹುರಿದ ಮೇಲೆ ಒಗ್ಗರಣೆಯನ್ನ ಹಾಕ್ಲಿಕ್ಕೆ. ನಿಮ್ಮ ಅಜ್ಜಿ ಎಲ್ಲ ಅಡಿಗೆಯಲ್ಲ ಎಕ್ಸ್ಪರ್ಟ್ ಅಲ್ಲ? ಅಜ್ಜಿ ತಾಯಿಯೆಲ್ಲ ಇದೆಲ್ಲ ನಾನು ನನ್ನ ಅಮ್ಮನಿಂದವೇ ಕಲ್ತಿದ್ದು. ಓಕೆ, ಆ್ಯಕ್ಚುಲಿ ಈ ಥರ ಪುನರ್ಪುಳಿಯದ್ದು ಜ್ಯೂಸ್ ಅಥವಾ ಈ ಥರ ಸಾಂಬಾರೆಲ್ಲ ಆರೋಗ್ಯಕ್ಕೂ ಒಳ್ಳೇದಲ್ಲ ಈ ಥರ ಮಾಡಿದ್ರೆ. ನಾವು ನಾರ್ಮಲ್ ಆಗಿ ಒಂದು ಪುನರ್ಪುಳಿಯನ್ನು ಒಂದು ಸಾಂಬಾರಿಗೆ ಹಾಕಿ, ಇದು ಮಳೆಗಾಲದಲ್ಲಿ ಶೀತಲ ಆಗುವಾಗ ಪುನರ್ಪುಳಿ ಜ್ಯೂಸ್ ಕುಡಿದ್ರು ಕೆಲವೊಮ್ಮೆ ಶೀತ ನಿಲ್ತದೆ. ಹೌದು, ಪಿತ್ತಕ್ಕೆ ಅದಕ್ಕೆಲ್ಲ ಒಳ್ಳೇದಲ್ಲ. ಗ್ಯಾಸ್ ಆಫ್ ಮಾಡಿ. ಆಫ್ ಮಾಡೋದಲ್ಲ. ಈಗ ಪುನರ್ಪುಳಿದು ಸಾಂಬಾರ್ ರೆಡಿ ಆಗಿದೆಲ್ಲ, ಸಾರು ರೆಡಿ. ಓಕೆ, ಅದು ಕುದಿಬೇಕು ಅಂತಿಲ್ಲ? ಸ್ವಲ್ಪ ಇಲ್ಲ, ಕುದೀತು ಸಾಕು. ಓಕೆ, ಇದಂದ್ರೆ ಯಾವಾಗಲೂ ಬಳಸುದು ಮಾಡಿ ಬಳಸಿ ಬಿಡ್ತೇವೆ, ಅದನ್ನ ಇಡ್ಲಿಕ್ಕೆ ಹೆಚ್ಚು ಜಾಸ್ತಿ ಕುದಿಬೇಕು ಅಂತಿಲ್ಲ. ಹಾಗಾದ್ರೆ ಒಂದು ಹೊತ್ತಿಗೆ ಒಂದು ಒಮ್ಮೆ ಮಾಡಿ ಕುಡಿ, ಒಮ್ಮೆ ಮಾಡಿ ಕುಡಿಲಿಕ್ಕೆ ಒಳ್ಳೇದಾಗ್ತದೆ. ಓಕೆ, ಹಾಗಾದ್ರೆ ಸರ್ವ್ ಮಾಡ್ಬೇಕಲ್ಲ ಇನ್ನು. ಈಗ ವಿಟಮಿನ್ ಸಿ ಇರುವ ಹುಳಿ ಸಿಹಿ ಮಿಶ್ರಿತ ಪುನರ್ಪುಳಿ ಸಾರು ರೆಡಿ ಆಗಿದೆ. ರೆಡಿ ಆಗಿದೆ, ಈಗ ಸರ್ವ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಹೌದು, ಇದನ್ನು ನಾರ್ಮಲ್ ಹೀಗೆ ಕುಡಿದ್ರೆ ಚೆನ್ನಾಗಿರುತ್ತಲ್ಲ ಜ್ಯೂಸ್ ಥರ. ಈಗ ಊಟ ಜೊತೆ ತಿನ್ನೋದಕ್ಕಿಂತ ಹೀಗೆ ಸ್ಪೂನಲ್ಲಿ ಕುಡಿಬೋದಲ್ಲ. ಓಕೆ, ಪುನರ್ಪುಳಿ ಸಾರು ರೆಡಿ ಆಗಿ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಸಖತ್ತಾಗಿರುತ್ತೆ. ನಾರ್ಮಲಾಗಿ ನಾವು ಪುನರ್ಪುಳಿಯನ್ನು ಒಂದು ಸಿಪ್ಪೆಯನ್ನು ಈಗ ಪದಾರ್ಥಕ್ಕೆ ಹಾಕಿದ್ರು ಕೂಡ ಫುಲ್ ಕೆಂಪು ಆಗಿರುತ್ತಲ್ಲ, ಹುಳಿಗೆ ಕೂಡ ಒಳ್ಳೆದಾಗ್ತದೆ. ನೀವು ಇದನ್ನು ಸಾರು ಮಾಡಿದ್ರಲ್ಲ. ಓಕೆ, ಪುನರ್ಪುಳಿ ಜ್ಯೂಸ್ ಇದೆಲ್ಲ ನಾನು ಕುಡಿದಿದ್ದೇನೆ, ಈ ಥರದ್ದು ಸಾರು ಫಸ್ಟ್ ಟೈಮ್ ಕುಡಿದು, ಟೇಸ್ಟ್ ನೋಡುವಲ್ಲ ಹಾಗಾದರೆ. ಆಯಿತು. ಓಕೆ, ಪುನರ್ಪುಳಿ ಆ ಸಾರ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ಹಾಗಾದರೆ ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬಂದೆ.
ಪುಳಿ ಸಾರು ತಯಾರಿಸುವ ವಿಧಾನ. ಮೊದಲು ಒಣಗಿದ ಪುನರ್ ಪುಳಿಯ ಸಿಪ್ಪೆಯನ್ನ ನೀರಿನಲ್ಲಿ ನೆನೆಸಿಡಿ. ಇನ್ನೊಂದೆಡೆ ತೆಂಗಿನ ತುರಿಗೆ, ಕರಿಮೆಣಸು, ಜೀರಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಸೋಸಿಕೊಳ್ಳಿ. ನಂತರ ಕೋಕಂ ಅಥವಾ ಪುನರ್ ಪುಳಿಯ ನೀರಿಗೆ ತೆಂಗಿನ ಹಾಲು, ರುಚಿಗೆ ತಕ್ಕಷ್ಟು ಉಪ್ಪು, ಸಾಂಬಾರ್ ಪುಡಿ ಹಾಗೂ ಜೋನಿ ಬೆಲ್ಲ ಸೇರಿಸಿ ಕುದಿಸಿ. ಕೊನೆಯಲ್ಲಿ ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಒಣಮೆಣಸು, ಜೀರಿಗೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಸಾರಿಗೆ ಸೇರಿಸಿ. ಈಗ ಬಿಸಿ ಬಿಸಿಯಾದ ಆರೋಗ್ಯಕರ ಪುನರ್ ಪುಳಿ ಸಾರು ತಯಾರ್. ಓಕೆ, ಪುನರ್ ಪುಳಿಯ ಸಾರು ಹೇಗೆ ಮಾಡು ಅಂತ ನೋಡಿದ್ರಲ್ಲ ಸುರಕ್ಕೆ ಅವರು, ಸಖತ್ತಾಗಿರುವಂತಹ ಏನು ಮನೆಯಲ್ಲೇ ಸಿಗುವಂತಹ ಪುನರ್ ಪುಳಿ ಈ ಥರದ್ದೆಲ್ಲ ಒಣಗಿಸಿ ಸಾರು ಮಾಡಿದರೆ ಚೆನ್ನಾಗಿರುತ್ತೆ ಅಂತೇಳಿ ಇವತ್ತು ಮಾಡಿದರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸ್ವರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ, ಟೂ ಸ್ಟಾರ್ ರೈಸ್ ಭದ್ರಾವತಿ, ಅರ್ಣೋ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದ, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾಕ್ ಬ್ಯೂಟಿ ಸೋಪ್, ಸಚಿನ್ ಅಸ್ತೂಸ್, ಮಿಕಾಯ್ ಹೋಮ್ ಅಪ್ಲೈಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ನಾರನ್ಸ್ ಅವರ್ ಡೈಲಿ ಬ್ರೆಡ್ ಅವರ್ ಡೈಲಿ ಫ್ರೂಟ್, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜುವೆಲರ್ಸ್. ಎಸ್, ಆವಾಗಲೇ ಏನು ಪುನರ್ ಪುಳಿಯ ಸಾರು ರೆಡಿ ಮಾಡಿಕೊಟ್ಟಿದ್ದಾರೆ, ಇವಾಗ ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ ಮ್ಯಾಮ್. ಇವಾಗ ಜೋಳದ ಹಿಟ್ಟಲ್ಲಿ ತಾಲಿಪಿಟ್ ಮಾಡ್ತಾ ಇದ್ದಾರೆ. ಜೋಳದ ಹಿಟ್ಟಲ್ಲಿ ತಾಲಿಪಿಟ್ಟಲ್ಲ, ಓಕೆ. ಅಂದ್ರೆ ಇದು ರೊಟ್ಟಿ ತರ ಬರುತ್ತಲ್ಲ? ರೊಟ್ಟಿ ತರ ಬರುತ್ತೆ. ಓಕೆ, ತಾಲಿಪಿಟ್ಟಿಗೆ ಎಂತ ಬೇಕು ಈಗ ಫಸ್ಟಿಗೆ? ಫಸ್ಟು ಜೋಳದ ಹಿಟ್ಟು, ಜೋಳದ ಓಕೆ, ಒಂದು ಕಪ್ ಅಲ್ಲ. ಓಕೆ, ನಾವು ಫಸ್ಟು ಬೌಲಿಗೆ ಮೊಸರು ಹಾಕಿಕೊಳ್ಳುವ, ಅರ್ಧ ಕಪ್ ಮೊಸರು ಹಾಕ್ತಾ ಇದ್ದೇನೆ. ಓಕೆ, ಮೊಸರಲ್ಲ, ಓಕೆ, ಮೊಸರು ಹಾಕಿ. ಓಕೆ, ಅದಕ್ಕೆ ಒಂದು ಕಪ್ ಆಗುವಷ್ಟು ಜೋಳದ ಹಿಟ್ಟು. ಜೋಳದ ಹಿಟ್ಟಲ್ಲ, ಓಕೆ, ಅರ್ಧ ಕಪ್ ಮೊಸರಿಗೆ ಒಂದು ಕಪ್ ಜೋಳದ ಹಿಟ್ಟು, ಮತ್ತೆ ಕಾಲು ಕಪ್ಪು ರಾಗಿ ಪೌಡ್ರ್. ರಾಗಿ ಪೌಡ್ರ್, ಮತ್ತೆ ಒಂದು ಕಾಲು ಕಪ್ಪು ರೈಸ್ ಫ್ಲೋರ್, ಅಕ್ಕಿ ಹಿಟ್ಟು. ಈಗ ಅದಕ್ಕೆ ರುಚಿಗೆ ಉಪ್ಪು, ನೀವು ಅಡಿಗೆಗೆ ಕಲ್ಲು ಉಪ್ಪು, ಕಲ್ಲು ಉಪ್ಪು, ಮತ್ತೆ ಇದು ಮೆಣಸಿನ ಚಿಲ್ಲಿ ಪೇಸ್ಟ್, ಅಂದ್ರೆ ನೀವೇ ರೆಡಿ ಮಾಡಿದ್ದಂತಲ್ಲ. ಓಕೆ, ಗ್ರೀನ್ ಚಿಲ್ಲಿ ಪೇಸ್ಟ್ ಅಂದ್ರೆ ಮಕ್ಕಳಿಗೆ ಬಾಯಿಗೆಲ್ಲ ಸಿಗ್ತದಲ್ಲ, ಖುಷಿ ಆಗೋದಿಲ್ಲ, ಅದಕ್ಕೆ ಪೇಸ್ಟ್ ಮಾಡಿ ಹಾಕಿ ಬಿಡ್ತೇವೆ. ಹೌದು, ಈಗ ತಿಂತಾ ಇರುವಾಗ ಈಗ ನಾವು ಕಟ್ ಮಾಡಿ ಹಾಕಿದ್ರೆ ಹಾಗೆ ಸಿಗ್ತದಲ್ಲ. ಇದು ಕಟ್ ಮಾಡಿದ್ದು ಟೊಮೆಟೊ, ಓಕೆ, ಇದು ಕಟ್ ಮಾಡಿದ್ದು ಓನಿಯನ್, ಓಕೆ, ಈರುಳ್ಳಿ, ಅದನ್ನ ಒಂದು ಒಂದೇ ಒಂದು ಒಣವನ್ನು ಹಾಕಿದ್ರಲ್ಲ, ಒಂದು ಈರುಳ್ಳಿ ಮತ್ತೆ ಒಂದು ಟೊಮೆಟೊ ಹಾಕಿದ್ದೇನೆ. ಓಕೆ, ಮತ್ತೆ ಒಂದು ಕಟ್ ಮಾಡಿದ್ದು ಕರಿಬೇವು ಒಂದು ಸ್ಪೂನ್ ಹಾಕ್ಕೊಂಡ್ರೆ. ಓಕೆ, ಇಷ್ಟನ್ನ ಈಗ ಮಿಕ್ಸ್ ಮಾಡಬೇಕಲ್ಲ, ಈಗ ಇದನ್ನ ಮಿಕ್ಸ್ ಮಾಡಬೇಕು. ಓಕೆ, ಸ್ವಲ್ಪ ನೀರು ಬೇಕಾಗ್ಬೋದು, ಇರಬೇಕಾಗ್ಬೋದು. ಓಕೆ, ಹಾಕ್ಲ? ಹಾಂ, ಸ್ವಲ್ಪ ಸಾಕ. ಅದಕ್ಕೆ ಅರಿಶಿನ ಹುಡಿ ಹಾಕಬೇಕು ಅಂತ, ಸ್ವಲ್ಪ ಅರಿಶಿನ ಪುಡಿ ಹಾಕುವ. ಹಾಕ್ಬೋದಾ? ಹಾಕುವ. ನಮ್ಮಲ್ಲಿ ಅರುಣಾ ಮಸಾಲೆಯವರ ಅರಿಶಿನ ಪೌಡರ್, ಇದು ರುಚಿ ಸಹ ಕೊಡುತ್ತೆ, ಟೇಸ್ಟ್ ಸಹ ಕೊಡುತ್ತೆ. ನೀರು ಬೇಕು, ಕಲರಿಗೆ ಒಳ್ಳೇದಾಗ್ತದಲ್ಲ, ಕಲರ್ ಒಳ್ಳೆ ಬರುತ್ತೆ. ಹಾಕ್ಲಾ? ಇದು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಬೆಳಿಗ್ಗೆ ತಿಂಡಿಗೆಲ್ಲ ಮಾಡ್ತಾ ಇರ್ತಾರೆ ಜೋಳ. ಉತ್ತರ ಕರ್ನಾಟಕ ಆಚೆ ಜೋಳ ಜಾಸ್ತಿ ಯೂಸ್ ಮಾಡೋದು ಅಲ್ಲೇ ಅಲ್ಲ. ಹೌದೌದು, ಅಲ್ಲಿ ಜಾಸ್ತಿ ಈ ತರದ ಏನು ರೊಟ್ಟಿ ಈ ತರದೆಲ್ಲ ಜಾಸ್ತಿ ಮಾಡ್ತಾರೆ, ಜಾಸ್ತಿ ಮಾಡ್ತಾರೆ. ಹೌದು, ಮತ್ತೆ ಸ್ವಲ್ಪ ನೀರು ಬೇಕು. ನೀರು ನೋಡ್ಕೊಂಡು ಹಾಕ್ಬೇಕಲ್ಲ, ನೀರೊಂದು ನೋಡಿ ಹಾಕ್ಬೇಕು. ಇದು ಜೋಳದ ಹಿಟ್ಟು ಸ್ವಲ್ಪ ಜಾಸ್ತಿ ನೀರು ತಗೊಳ್ತದೆ, ಬೇಯಲಿಕ್ಕೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗ್ತದೆ ಅದಕ್ಕೆ. ಮತ್ತೆ ಅಕ್ಕಿ ಹಿಟ್ಟು ಸಹ ಹಾಕಿದೇವಲ್ಲ ಟೇಸ್ಟಿಗೆ ಸ್ವಲ್ಪ. ಈಗ ಇದನ್ನ ಹೋಳಿಗೆ ಪೇಪರ್ ಸಿಗ್ತದಲ್ಲ ಅದರಲ್ಲಿ ಸಹ ಮಾಡಬಹುದು. ನಾನು ಯೂಶ್ವಲಿ ಕೃಷಿಕರು ಈ ತರ ಆದ್ರೆ ಬಾಳೆ ಎಲೆಯಲ್ಲಿ ಮಾಡ್ತೇನೆ. ಬಾಳೆ ಎಲೆಯ ಪರಿಮಳ ಸಹ ಬರ್ತದೆ ಅದು ಬೇಯುವಾಗ, ಮತ್ತೆ ಇದರಲ್ಲಿ ಸಹ ಕೆಲವು ವಿಟಮಿನ್ಸ್ ಇರ್ತದೆ ಬಾಳೆ ಎಲೆಯಲ್ಲಿ, ಅದೆಲ್ಲ ತಿಂಡಿಗೆ ಬಂದು ನಮ್ಮ
ದೇಹಕ್ಕೆ ಒಳ್ಳೆಯದಲ್ಲ ಅಂತೇಳಿ ಅದನ್ನು ಬಳಸ್ತೇನೆ. ಈಗ ಹಿಟ್ಟನ್ನು ಇದರಲ್ಲಿ ಹಾಕಿ, ಇದು ಮಾತ್ರ ಕೈಯಲ್ಲಿ ಮಾಡಬೇಕಾಗ್ತದೆ, ನಾವು ತಿಳಿ ಬರಬೇಕಲ್ಲ ಅದಕ್ಕೆ. ಇಲ್ಲಾಂದ್ರೆ ಎರಡು ಬಾಳೆಹಣ್ಣು ಈ ಥರ ಮಗಿಸಿ ಆ ಥರ ಕೂಡ ಮಾಡ್ಬೋದಲ್ಲ. ಹಾಗೆ ಮಾಡೋದಕ್ಕಿಂತ ಕೈಯಲ್ಲಿ ಮಾಡಿದ್ರೆ ನಮಗೆ ಎಷ್ಟು ತಿಳು ಬೇಕು ಅಷ್ಟು ತಿಳು ಎಲ್ಲ ಮಾಡ್ಕೊಳ್ಬೋದು. ತವ ಇಡಬೇಕಾ ಇವಾಗಲೇ? ಹಾಂ, ತವ ಬಿಸಿಗೆ ಇಡಿ. ಓಕೆ, ಆಯಿಲ್ ಈಗಲೇ ಹಾಕ್ಬೇಕಾ? ಆಯಿಲ್ ಮತ್ತೆ ಬಿಸಿ ಆದ ಮೇಲೆ ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು. ಇದು ನಾರ್ಮಲ್ ರೊಟ್ಟಿ ಹಾಗೆ ಜಸ್ಟ್ ತವ ಫ್ರೈ ಮಾಡಲಿಕ್ಕೆ, ಜಾಸ್ತಿ ಎಣ್ಣೆ ಬೇಕಂತ ಇಲ್ಲ. ಹೀಗೆ ಮಾಡ್ಬೋದಲ್ಲ, ಸ್ವಲ್ಪ ಸಾಕಾಗ್ತದೆ. ಅದಕ್ಕೆ ಸ್ವಲ್ಪ ಮೇಲಿಂದ ಬ್ರಷ್ ಮಾಡುವ ಆಯಿಲ್, ಹಾಗದು ನಮ್ಮ ತವಕ್ಕೆ ಅಂಟ್ಕೊಳ್ಳೋದಿಲ್ಲ. ಈಗ ತವ ಬಿಸಿ ಆಗಿದೆ, ತವಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳುವ. ಇದನ್ನು ಜಾಗ್ರತೆಯಾಗಿ ಹೀಗೆ ಎತ್ತಿ ಇದರಲ್ಲಿ ಹಾಕಲಿಕ್ಕೆ. ಹೀಗೆ ಇದು ಬೇಯುವಾಗ ಬಾಳೆ ಎಲೆಯನ್ನು ಬಿಟ್ಕೊಳ್ತದೆ, ಆಗ ನಮಗೆ ಗೊತ್ತಾಯ್ತು ಒಂದು ಸೈಡ್ ಬೆಂದ ಆಯ್ತು ಅಂತ. ಹೀಗೆ ಮುಚ್ಚಬೇಕಂತ ಇಲ್ಲ, ಬೇಕಿದ್ರೆ ಮುಚ್ಚಿಡ್ಬೋದು. ಬಾಳೆ ಎಲೆ ಬಿಟ್ಟಾಗ ತೆಗೆಯುವ? ಹಾ, ಬಾಳೆ ಎಲೆ ಬಿಟ್ಕೊಂಡಾಗ ಗೊತ್ತಾಗ್ತದೆ ನಮಗೆ ಇದು ಬೆಂದಿದೆ ಅಂತ. ನಾನು ಇನ್ನೊಂದು ರೆಡಿ ಮಾಡ್ತೇನೆ. ತೆಗಿಬೋದಲ್ಲ? ತೆಗಿಲ್ಲ ಬಂದರೆ ತೆಗಿಬೋದು. ಹೌದು, ಚೆನ್ನಾಗಿ ಬಾಳೆ ಎಲೆಯಿಂದ ಬಿಡುತ್ತಲ್ಲ. ಮುಚ್ಚಬೇಕು ಅಂತಿಲ್ಲ, ಮುಚ್ಚಿದ್ರು ನಡೀತದ? ಮುಚ್ಚಬೇಕು, ಎರಡೂ ಕಡೆ ಬೇಯಿಸಬೇಕು. ಓಕೆ, ಜೋಳದ ಹಿಟ್ಟಲ್ಲ, ಅದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಓಕೆ, ಮತ್ತು ಎರಡೂ ಕಡೆ ಬೆಂದರೆ ಅಷ್ಟೇ ಅದು ರುಚಿ ಜಾಸ್ತಿ, ಸ್ವಲ್ಪ ಕ್ರಿಸ್ಪಿ ಬರ್ತದೆ ಅದು ಬೇಯುವಾಗ, ಆಗ ರುಚಿ ಬರ್ತದೆ. ಅದು ಸ್ವಲ್ಪ ಜಾಸ್ತಿಯೇ ಬೇಯಿಸ್ಬೇಕು ಅದಕ್ಕೆ. ಬೆಲ್ಲ ಉಲ್ಟಾ ಮಾಡುವ, ಕಲರ್ ಬರ್ತದೆ ಅದರ ಮೇಲೆ, ಫ್ರೈ ಆದ ಕಲರ್ ಬರಬೇಕು ಅದಕ್ಕೆ. ಈಗ ಇನ್ನೊಂದು ಕಡೆ ಸಹ ರೋಸ್ಟ್ ಆಗುವಾಗ ಸ್ವಲ್ಪ ಕ್ರಿಸ್ಪಿ ಬರ್ತದ. ಓಕೆ, ಇವಾಗ ಎರಡು, ಈಗ ಇನ್ನೊಂದು ಕಡೆ ಸಹ ಬೆಂದಿರುತ್ತೆ ನೋಡುವ. ಬೆಂದಿದೆ ಎರಡು ಕಡೆ. ಇದನ್ನ ಲೆಡ್ಡಲ್ಲಿ ಕೂಡ ಮುಚ್ಚಬಹುದಲ್ಲ? ಇದನ್ನ ಮುಚ್ಚಬಹುದು, ಮುಚ್ಚಿದ್ರೆ ಹೀಗೆ ರೋಸ್ಟ್ ಇದು ಕಲರ್ ಬರುತ್ತೆ, ಕಲರ್ ಬರೋದಲ್ಲ, ಸ್ವಲ್ಪ ಬೆಂದ ಬಣ್ಣ ಬರ್ತದೆ. ಬಟ್ ಇದು ರೋಸ್ಟ್ ಆದದ್ದು ತಿನ್ಲಿಕ್ಕೆ ಸಹ ರುಚಿ, ರೋಸ್ಟ್ ಆದ್ರೆ ಜಾಸ್ತಿ. ರೆಡಿ ಆಗಿದಲ್ಲ, ಇದು ರೆಡಿ ಆಗಿದೆ. ನೆಕ್ಸ್ಟ್ ಒನ್ ಅಥವಾ ಈಗ ಒಮ್ಮೆ ಬಳಸಿದ ಬಾಳೆ ಎಲೆ ಇನ್ನೊಮ್ಮೆ ಸಹ ಬಳಸಲಿಕ್ಕೆ ಬರ್ತದೆ. ಕಟ್ ಆಗ್ಲಿಲ್ಲ ಆದ್ರೆ ಮೆಲ್ಲ ತೆಗೆದ್ರೆ ಇನ್ನೊಮ್ಮೆ ಸಹ ಬಳಸಲಿಕ್ಕೆ ಬರ್ತದೆ. ಎರಡು ಬಾಳೆ ಎಲೆ ಇದ್ರೆ ಒಂದು 10 ರೊಟ್ಟಿ ತನಕ ಮಾಡ್ಬೋದು, ತಾಲಿಪಿಟ್ಟು ಮಾಡ್ಬೋದು, 10 ತಾಲಿಪಿಟ್ಟು ಮಾಡ್ಬೋದು. ನಾವು ನಾರ್ಮಲ್ ಆಗಿ ಈ ತರ ಏನು ಹಲಸಿನ ಹಪ್ಪಳ ಎಲ್ಲ ಮಾಡುವಾಗ ಬಾಳೆ ಎಲೆ, ಬಾಳೆ ಎಲೆ ಮಾಡ್ತಾರಲ್ಲ, ಈಗೆಲ್ಲ ಪ್ಲಾಸ್ಟಿಕ್ ಬಂದಿದೆ, ಆದ್ರೂ ನಾರ್ಮಲ್ ಆಗಿ ಬಾಳೆ ಎಲೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಕೆಮಿಕಲ್ ಏನು ಇರುವುದಿಲ್ಲ ಅದರಲ್ಲಿ. ಹೌದು, ಬಾಳೆ ಎಲೆ ಒಳ್ಳೇದು. ಈಗ ತೆಗಿಬೋದು. ಈಗ ಇದು ರೆಡಿ ಆಗಿದೆ. ಓಕೆ, ಇದನ್ನು ತೆಗೆಯುವ, ಸರ್ವಿಂಗ್ ಬೌಲ್ ಪ್ಲೇಟಿಗೆ ಹಾಕಿ ಗ್ಯಾಸ್ ಆಫ್ ಮಾಡುವ. ಇದು ಈಗ ಜೋಳದ ತಾಳಿಪಿಟ್ಟು ರೆಡಿ ಆಗಿದೆ, ಇದರದ್ದು ಟೇಸ್ಟ್ ನೋಡಿ ಹೇಳಿ. ಓಕೆ, ಜೋಳದ ತಾಲಿಪಿಟ್ಟು, ಇದು ನಾರ್ತ್ ಕರ್ನಾಟಕದಲ್ಲಿ ಜಾಸ್ತಿ ಇದು ಮಾಡು ಅಂತ ಹೇಳಿದಾರಲ್ಲ, ನೀವು ಇಲ್ಲಿ ಮಂಗಳೂರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾರ್ಮಲ್ ಆಗಿ ನಾವು ಈಗ ರೊಟ್ಟಿ ಈ ಥರದೆಲ್ಲ ತಿಂತು, ಅಕ್ಕಿ ರೊಟ್ಟಿ ಎಲ್ಲ ತಿಂದಿರ್ತೇವೆ. ಈ ಕಡೆಲ್ಲ ದೋಸೆ ಐಟಮ್, ನೀರು ದೋಸೆ ಇದೆಲ್ಲ ಜಾಸ್ತಿ ಮಾಡೋದಲ್ಲ, ನೀವು ಸ್ಪೆಷಲ್ ಆಗಿ ಜೋಳದ ತಾಲಿಪಿಟ್ಟು ಮಾಡಿ ನೋಡಿದ್ರೆ ಟೇಸ್ಟ್ ನೋಡೋಲ್ಲ. ಹಾಗಾದ್ರೆ ಓಕೆ, ಸುರೇಖ ಅವರು ತಾಲಿಪಿಟ್ಟು ಜೋಳದ ರೊಟ್ಟಿ ಅಂತ ಹೇಳ್ಬೋದು, ಚೆನ್ನಾಗಿ ಮಾಡಿದ್ದಾರೆ. ನಾರ್ತ್ ಏರಿಯಾ, ನಾರ್ತ್ ಕನ್ನಡದಲ್ಲಿ ಎಲ್ಲ ಇದನ್ನು ಜಾಸ್ತಿ ಮಾಡ್ತಾರೆ. ಇವತ್ತು ಮಂಗಳೂರಲ್ಲಿ ಟೇಸ್ಟ್ ಮಾಡಲಿಕ್ಕೆ ನನಗೆ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಜೋಳದ ಹಿಟ್ಟಿನ ತಾಲಿಪಿಟ್ಟು ತಯಾರಿಸುವ ವಿಧಾನ. ಮೊದಲಿಗೆ 1/2 ಕಪ್ ಮೊಸರಿಗೆ 1 ಕಪ್ನಷ್ಟು ಜೋಳದ ಹಿಟ್ಟು, 1/4 ಕಪ್ ರಾಗಿ ಹಿಟ್ಟು, 1/4 ಕಪ್ನಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನ ಪೇಸ್ಟ್, ಹೆಚ್ಚಿದ ಟೊಮ್ಯಾಟೊ, ಈರುಳ್ಳಿ, ಕರಿಬೇವು, ಅರಶಿನ ಪುಡಿ, ಸ್ವಲ್ಪ ನೀರು ಹಾಕಿ ಕಲಸಿ ನಾದಿಕೊಳ್ಳಿ. ಆನಂತರ
ಬಾಳೆ ಎಲೆಯ ಮೇಲೆ ಎಣ್ಣೆ ಸವರಿ ಹಿಟ್ಟನ್ನು ತಟ್ಟಿ ಕಾದ ತವಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಜೋಳದ ಹಿಟ್ಟಿನ ತಾಲಿಪೀಟ್ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಚಟ್ನಿಯೊಂದಿಗೆ ಸವಿಯಲು ಬಲು ಚೆನ್ನ. ಎಸ್ ಮ್ಯಾಮ್, ಇವಾಗ ಜೋಳದ ತಾಲಿಪಿಟ್ಟು ಮತ್ತು ಇನ್ನೊಂದು ಪುನರ್ಪುಳಿಯ ಸಾರಲ್ಲ, ಎರಡು ರೆಡಿ ಆಗಿದೆ. ಯಾವ್ದನ್ನು ಫಸ್ಟ್ ಟೇಸ್ಟ್ ನೋಡು? ಫಸ್ಟು ಸಾರು ನೋಡುವಲ್ಲ. ಓಕೆ, ತಗೊಳ್ಳಿ. ಆ್ಯಕ್ಚುಲಿ ಇದನ್ನು ನಾವು ಗ್ಲಾಸಿಗೆ ಹಾಕಿ ಕುಡಿಬೇಕಲ್ಲ. ಹೌದು. ಹಾಂ, ಇದು ಸಾಕಾದಾಗ ಉಂಟು. ಹುಳಿ ಹುಳಿ ಹುಳಿಯಾಗಿ ಸ್ವಲ್ಪ ನೀವು ಬೆಲ್ಲೆಲ್ಲ ಹಾಕಿದ ಕಾರಣ ಆ ಬೆಲ್ಲದ ಸ್ವೀಟ್ ಕೂಡ ಹಾಗೆ ಸಿಗ್ತಂತಲ್ಲ, ಹುಳಿಗೆ ಮತ್ತು ಬೆಲ್ಲಕ್ಕೆ ಚೆನ್ನಾಗಿ ಮ್ಯಾಚಿಂಗ್ ಆಗಿದೆಲ್ಲ. ಆ್ಯಕ್ಚುಲಿ ಅದೇ ನೀವು ಹೇಳಿದ್ರಿ, ಇದನ್ನು ಶೀತಕ್ಕೆಲ್ಲ ಕುಡಿಬೋದು ಆ ಥರದಕ್ಕೆಲ್ಲ. ಹೌದು, ಇದು ಸ್ವಲ್ಪ ಖಾರ ಖಾರ ಎಲ್ಲ ಖಾರ ಹುಳಿ ಸಿಹಿ ಇದು ಇದ್ರೆ ಆರೋಗ್ಯ ಕೂಡ ಒಳ್ಳೇದಲ್ಲ. ಹೌದು, ಇದನ್ನು ನಾರ್ಮಲ್ ಹೀಗೆ ಕುಡಿಬೋದು, ಗಂಜಿ ಜೊತೆ ಕೂಡ. ಓಕೆ, ಚೆನ್ನಾಗಿ ಬಂದಿದೆ, ಇದು ಟೇಸ್ಟಿ ಆಗಿದೆ. ಹೀಗಾಗಿದ್ರೆ ಜೋಳದ ತಾಲಿಪಿಟ್ಟಲ್ಲ, ಇದು ಚಟ್ನಿ ಜೊತೆ ಎಲ್ಲ ಇದ್ರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾವು ಇದಕ್ಕೆ ಈರುಳ್ಳಿ ಆಮೇಲೆ ಟೊಮೆಟೊ ಎಲ್ಲ ಹಾಕಿದ ಕಾರಣ ಹೀಗೆ ತಿನ್ಬೋದಲ್ಲ. ಓಕೆ, ಇದು ಚೆನ್ನಾಗಿದೆ. ನೀವು ಮೂರು ರೈಸ್ ಮಿಕ್ಸ್ ಮಾಡಿದ್ರಲ್ಲ ಇದಕ್ಕೆ, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತೆ ಜೋಳದ ಹಿಟ್ಟು. ಜೋಳ ಹಿಟ್ಟು ಇದು ಮಾರ್ನಿಂಗ್ ಟೈಮಲ್ಲೆಲ್ಲ ತಿನ್ಬೋದಲ್ಲ, ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟಿಗೆಲ್ಲ ಚೆನ್ನಾಗಿದೆ, ಎರಡು ಕೂಡ ಚೆನ್ನಾಗಿ ಬಂದಿದೆ ಮೇಡಮ್. ಇದು ಇದಂತೂ ನಾನು ಫಸ್ಟ್ ಟೈಮ್ ಟೇಸ್ಟ್ ನೋಡಿದ್ದೆ. ಯಾವುದು ಏನು ಪುನರ್ಪುಳಿಯ ಸಾರು, ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಇದೆ, ಎಲ್ಲ ಆರೋಗ್ಯಕ್ಕೆ ಒಳ್ಳೆ ಉತ್ತಮ ಅಂತ. ಇನ್ನೊಂದು ತಾಳಿಪಿಟ್ಟು, ಎರಡು ಕೂಡ ಚೆನ್ನಾಗಿದೆ. ಹೇಗನ್ನಿಸ್ತು ಎರಡು ಡಿಶ್ ಮಾಡಿ? ಖುಷಿ ಆಯ್ತಾ? ಓಕೆ, ನಮಗೂ ಕೂಡ ಖುಷಿ ಆಯಿತು. ಥ್ಯಾಂಕ್ ಯು ಮ್ಯಾಮ್, ಎರಡು ಡಿಶ್ ಮಾಡಿಕೊಟ್ಟಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಎರಡು ಡಿಶ್ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ ಟು ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ಸುರೇಖ್ ಅವರು ತಾಲಿಪಿಟ್ಟು ಮತ್ತು ಪುನರ್ಪುಳಿಯ ಸಾರು ಇದು ಎರಡು ಕೂಡ ಡಿಶ್ ಚೆನ್ನಾಗಿ ಮಾಡಿದರೆ ಟೇಸ್ಟಿಯಾಗಿ ಬಂದಿದೆ. ನಾನಂತೂ ಏನು ಪುನರ್ಪುಳಿಯ ಸಾರು ಇದು ಫಸ್ಟ್ ಟೈಮ್ ಕುಡಿದು ಚೆನ್ನಾಗಿದೆ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾತ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಹಾಗೂ ಲಲಿತಾ ಜ್ಯುವೆಲರಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್.